ಹಾಂ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಈ ದಿನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪಲಾವ್ ಪಲಾವನ್ನ ಹೇಗೆ ಮಾಡೋದಂತ ಹೇಳಿ ನೋಡೋಣ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೂ ಬೇಗನೆ ಮಾಡ್ಕೋಬಹುದು ಬೇಕಾಗಿರೋ ಪದಾರ್ಥಗಳು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಪುದೀನಾ ಸೊಪ್ಪು ಪುದೀನ ಸ್ವಲ್ಪ ಜಾಸ್ತಿ ಇರಲಿ ಒಂದು ಚಮಚ ಸೋಂಪು ಕಾಳು செவங்க ஏலக்கி அனானஸ் ஹூவு ஆூ ஜீரே சொல் கோடம்பி ஒன்று இடியு பட்டாணி இது ஃப்ரோசன் பட்டாணி அரினது பிடி மச்சார பிடி சொனியா பவுடரு எண்ணெரு ருச்சிக்கை தக்கு உப்பு ஒன்று ஏரு ಒಂದು ಟೊಮೆಟೊ ಒಂದು ಪಾವು ಅಂದರೆ ಮುನ್ನೂರು ಗ್ರಾಮ್ನಷ್ಟು ಅಕ್ಕಿ ಅಕ್ಕಿನ ಚೆನ್ನಾಗಿ ತೊಳೆದು ಎರಡು ಲೋಟ ನೀರು ಹಾಕಿ ಇಟ್ಟಿದ್ದೀನಿ ಇಲ್ಲಿ ತೋರಿಸಿರೋಂತಹ ಪದಾರ್ಥಗಳನ್ನೆಲ್ಲ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಜ್ಜಿಟ್ಕೊಂಡಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನುಣ್ಣಗೆ ತಿರುವಿಟ್ಕೊಳ್ಳೋಣ ನಂತರ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಇದರ ಜೊತೆಗೆ ಎರಡು ಟೀ ಸ್ಪೂನಷ್ಟು ಬೆಣ್ಣೆ ಕಾಯಿಸಿ ತುಪ್ಪನ ಹಾಕೊಳ್ಳೋಣ ಎಣ್ಣೆ ತುಪ್ಪ ಕಾದ ನಂತರ ಗರಂ ಮಸಾಲ ಅಂದರೆ ಸೋಂಪು ಚಕ್ಕೆ ಲವಂಗ ಅನಾನಸ್ ಹೂವು ಏಲಕ್ಕಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಆಡಿಸೋಣ ಇದರ ಜೊತೆಗೆ ಗೋಡಂಬಿನೂ ಕೂಡ ಹಾಕ್ಕೊಳ್ಳೋಣ ಉರಿ ಮೀಡಿಯಮ್ ಆಗಿರಲಿ ಯಾವುದೇ ಕಾರಣಕ್ಕೂ ಇವೆಲ್ಲ ಹೋಗಬಾರ್ದು ನಂತರ ಸೀಳಿಟ್ಕೊಂಡಂತಹ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಒಂದು ಉದ್ದದ್ದು ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಈರುಳ್ಳಿ ಒಂದು ಐವತ್ತು ಪರ್ಸೆಂಟು ಫ್ರೈ ಆದರೆ ಸಾಕು ಅಕ್ಕಿ ತೊಳೆದು ಅದರ ಮೇಲೆ ನೀರು ಹಾಕುವಾಗ ಎರಡು ಇಂಚಿನಷ್ಟು ಅಂದರೆ ನಮ್ಮ ಬೆರಳಿನಲ್ಲಿ ಎರಡು ಗೀರು ಬರೋ ಅಷ್ಟು ನೀರು ನಿಂತ್ಕೊಂಡ್ರೆ ಸಾಕು ಈ ಕಡೆ ಒಗ್ಗರಣೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಗೆ ಹಾಕೋಣ ತಿರುವಕ್ಕೂ ಹಾಕ್ಕೊಂಡಿದ್ವಿ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಪುದೀನ ಇದ್ದರೆ ಹಾಕಬಹುದು ಪುದೀನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಈಗ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕೋಣ ಕಾಲ್ ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಕಾಲ್ ಟೀ ಸ್ಪೂನು ಧನಿಯಾ ಪುಡಿ ಈ ಮಸಾಲೆ ಪೌಡ್ರ್ಗಳನ್ನ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿಯಾಗಿ ಹಾಕಿಬಿಟ್ಟು ಹಾಕ್ಬಿಟ್ಟು ಸಲ ಹಾಗೇ ತಿರುಗ್ಸೋಣ ಹುರಿ ಸಣ್ಣದಾಗೇ ಇರಲಿ ಇದೆಲ್ಲ ಫ್ರೈ ಆದ ನಂತರ ತಿರುವಿಟ್ಕೊಂಡಂತಹ ಪುದೀನ ಕೊತ್ತಂಬರಿ ಹಸಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೇ ಒಂದು ಇಡಿಯಷ್ಟು ಹಸಿ ಬಟಾಣಿನ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕ್ಬೋದು ಇಲ್ಲಾಂದರೆ ಏನು ಬೇಕಾಗಿಲ್ಲ ಇದೆಲ್ಲವನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರೋವ್ರಿಗೂ ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಆಗುತ್ತೆ ಈಗ ಇದಕ್ಕೆ ಒಂದು ಟೊಮೆಟೊನ ಆರು ಹೋಳಾಗಿ ಮಾಡಿಬಿಟ್ಟು ಸ್ವಲ್ಪ ದಪ್ಪ ದಪ್ಪವಾಗಿ ಇರಲಿ ಹಾಕ್ಬಿಟ್ಟು ಒಂದು ಸಲ ಕೈಯಾಡಿಸೋಣ ಟೊಮೆಟೊ ಏನು ಹೆಚ್ಚಿಗೆ ಬೇಯೋದು ಬೇಡ ಒಂದು ಎರಡು ಮೂರು ಸಲ ಮೇಲೆ ನಾವು ಅಕ್ಕಿ ತೊಳೆದ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿಟ್ಟಿದ್ವಲ್ಲ ಮೇಲಿನ ನೀರನ್ನು ಈ ಮಿಶ್ರಣಕ್ಕೆ ಸೇರಿಸೋಣ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ ಇದೇ ಸಂದರ್ಭದಲ್ಲಿ ನೀವು ಖಾರ ಉಪ್ಪು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೋಬಹುದು ಈಗ ನೀರೆಲ್ಲ ಕುದೀತಾ ಇದೆ ಅಕ್ಕಿನ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಸಲ ಎಲ್ಲನೂ ಮಿಕ್ಸ್ ಮಾಡಬೇಕು ಪುದೀನ ಪಲಾವ್ ಮಾಡುವಾಗ ಮಸಾಲೆಗಳನ್ನು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಹಾಗೆ ತೆಂಗಿನಕಾಯಿ ಕೂಡ ಬೇಡ ಇದ್ರ ಮೇಲೆ ಈಗ ಮುಚ್ಚಲು ಮುಚ್ಚೋಣ ಒಂದು ಐದು ನಿಮಿಷ ಆದಮೇಲೆ ತೆಗೆದು ನೋಡೋಣ ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಾಕ್ಬಿಡತ್ತೆ ಇದನ್ನು ಕುಕ್ಕರ್ನಲ್ಲಿ ಕೂಡ ಮಾಡಬಹುದು ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಡೋಣ ಉರಿ ತುಂಬಾ ಕಮ್ಮಿ ಇರಲಿ ಸಿಮ್ಮರಲ್ಲೇ ಇಟ್ಬಿಡಿ

ಹಾಕ್ಕೊಳ್ಳೋಣ ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಪುದೀನ ಪಲಾವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ಊಟದ ಅಕ್ಕಿನ ಬಳಸಿಬಿಟ್ಟು ಮಾಡಿರೋದು ಬಾಸುಮತಿ ರೈಸ್ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉದ್ದದಕ್ಕೆ ಅನ್ನ ಉದುರಿದ್ರಾಗಿ ಇನ್ನೂ ಚೆನ್ನಾಗಾಗುತ್ತೆ ಆದರೆ ನೀರಿನ ಪ್ರಮಾಣನ ಸ್ವಲ್ಪ ಕಮ್ಮಿಯಾಗಿ ಹಾಕಬೇಕು ಬಿಸಿ ಬಿಸಿ ಪುದೀನಾ ಪಲಾವನ್ನು ಮೊಸರು ರಾಯ್ತದೊಂದಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಪುದೀನ ಪಲಾವ್ ಮಾಡೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಎನ್ಕರೇಜ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ